ಇವತ್ತು 14 ಮೆಟಿಲು ಅನ್ನುವ ಹೊತ್ತಿಗೆಯ 156ನೇ ಪುಟದಲ್ಲಿ ಬಂದಂತಹ ಬೆರಳು ಮೇಲೆ ತೋರಿಸು ಅನ್ನುವ ವಿಚಾರವನ್ನ ನಾವು ಮಾತಾಡೋಣ. ಏನು ಆಕ್ಚುಲಿ ಗುಣದಲ್ಲಾಗ್ಲಿ ಹಣದಲ್ಲಾಗ್ಲಿ ಮನದಲ್ಲಾಗ್ಲಿ ಜಗದಲ್ಲಾಗ್ಲಿ ಇವನು ಕಂಡಂತಹ ಅತ್ಯಂತ ಎತ್ತರದ ವ್ಯಕ್ತಿಗಳನ್ನ ನೋಡಿ ಇವನು ಅವಕ್ಕಾದ, ಅದ್ಭುತವೆನಿಸ್ತು. ಏನು ಅವರಲ್ಲಿ ಅಂದ್ರೆ ಅವರಲ್ಲಿರುವ ಒಂದು ಶ್ರೇಷ್ಠ ಗುಣ ಹೆಸರಿಸಬಾರ್ದಂತವ್ರನ್ನ ತುಂಬಾ ಜನ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಮತ್ತೆ ವಿಶ್ವದಲ್ಲಿ ಅನೇಕ ಜನರನ್ನ ಕಂಡಾಗ ಇವನಲ್ಲಿ ಒಂದು ಅದ್ಭುತ ಕಾಣಿಸ್ತು. ಆ ಎತ್ತರ ಅವರು ಮುಟ್ಟಿದಾಗ ತೇನ್ಸಿಂಗನ ಎತ್ತರ ಅಂತ ತಿಳಿದುಕೊಳ್ಳೋಣ. ಅವರಲ್ಲಿರುವ ನಿಗರ್ವೀತನ ಹೇಗ್ ಬಂತಪ್ಪ, ಅವ್ರ ಮನಸ್ಸು ಹೆಂಗಿರುತ್ತೆ ಅಂದ್ರೆ ಬೆರಳು ಮೇಲೆ ತೋರಿಸ್ತಾ ಇರ್ತೀವಿ. ಏನ್ ಸಾರ್ ಇಷ್ಟೆಲ್ಲ ಅಚೀವ್ ಮಾಡಿದೆ ಅಂದ್ರೆ ಎಲ್ಲ ಒಂದಪ್ಪ ಅಂತ ಬೆರಳು ತೋರಿಸ್ತಾರ. ಎಷ್ಟು ಸಿಂಪಲ್ ಆಗಿದೆ ವಿಚಾರ, ಆದ್ರೆ ಎಷ್ಟು ದೊಡ್ಡ ವಿಚಾರ ನೋಡಿ. ಮತ್ತೆ ಅವರು ಕೊರಳು ಕೆಳಗೆ ಇಳಿಸಿರ್ತಾರೆ. ಅವ್ರ ಹತ್ರ ಅಸಿಸ್ಟೆಂಟ್ ಕೆಲಸ ಮಾಡೋರಾಗ್ಲಿ ಗೇಟ್ ಕೀಪರ್ ಆಗ್ಲಿ ಎಲ್ಲಿಂದ ಆಗ್ಲೂ ಅವರಲ್ಲಿ ಅಹಂಕಾರತೆ ಒಳಗಡೆ ಬಿಡಲ್ಲ, ಹಂಗಿಲ್ಲ ಜೋರ್ ಮಾಡ್ತೀವಿ. ಇವರಲ್ಲಿ ಯಾವತ್ತು ಆ ಸೌಮ್ಯತೆಯ ಐಶ್ವರ್ಯದ ಸಿರಿಯಲ್ಲೇ ಇರ್ತಾರೆ. ವಿಜ್ಞಾನಿಗಳಿಂದ ಹಿಡಿದು ಐಶ್ವರ್ಯದ ಉತ್ತುಂಗದಲ್ಲಿರುವ ಹಣವಂತರಾಗ್ಲಿ ಇವರನ್ನ ಕಂಡಾಗ ಇವನಿಗೆ ಈ ಅದ್ಭುತದ ಅರಿವಾಯಿತು. ಇದು ಇವನು ಕಂಡದ್ದು ಅಲ್ಲ, ಗೀತೆಯಲ್ಲೂ ನೋಡಿದ್ದು ಕೂಡ ಹೌದು. ಗೀತೆಯಲ್ಲಿ ಈ ಮಾತುಗಳು ಬರುತ್ತೆ, ಮತ್ತೆ ಈ ಕುರಾನ್ ಅಲ್ಲಿ ಬರುತ್ತೆ, ಬೈಬಲ್ ಅಲ್ಲಿ ಬರುತ್ತೆ. ಇದು ವಿಶ್ವದ ಒಂದು ಸಜ್ಜನಿಕೆಯ ಒಂದು ಧರ್ಮ, ಇದೊಂದು ವಿಶ್ವ ಧರ್ಮ ಅಂತ ತಿಳಿದುಕೊಳ್ಳೋಣ. ಬೆರಳು ಮೇಲೆ ತೋರಿಸು, ಕೊರಳು ಕೆಳಗೆ ತಗ್ಗಿಸು, ಅಷ್ಟೇ ನೋಡಿ. ಸಿಂಪಲ್ ಫಾರ್ಮುಲಾದಲ್ಲಿ ನಿಂತಿದೆ. ನಾವು ಇದನ್ನ ಕಲಿತ್ರೆ ಆ ಮಟ್ಟ ಮುಟ್ಬೋದು, ಆ ಮಟ್ಟಕ್ಕೆ ಹೋದ್ರೆ ಇದನ್ನ ಕಲಿತೀವಿ, ಎರಡೂ ಒಂದಾಗುತ್ತೆ. ಒಂದು ಆ ಮಟ್ಟಕ್ಕೆ ಹೋದವರಿಗೆಲ್ಲ ಈ ಗುಣ ಬಂದೇ ಬರುತ್ತೆ, ಈ ಇದನ್ನ ಕಲಿತವರೆಲ್ಲ ಆ ಮಟ್ಟ ಮುಟ್ಟೆ ಮುಟ್ತಾರೆ. ಈ ಸೀಕ್ರೆಟ್ ಜನಕ್ಕೆ ಸಿಗ್ಲಿ ಅನ್ನೋ ಭಾವನೆಯಿಂದ ಇದು ಹೊರಬಂತೇನು, ಆ ಭಗವಂತನೇ ಬಲ್ಲ. ಅವನಿಂದೆಲ್ಲ, ನಿಂದೇನಿಲ್ಲ ನಂದೇನಿಲ್ಲ, ಎಲ್ಲ ಅವನಿಂದ. ಅಂದ್ರೆ ಅವನು ಅಂದ್ರೆ ಶಾಂತಿ ಅಂತ ತಿಳಿದುಕೊಳ್ಳೋಣ. ನೀವು ದೈವ ಭಕ್ತರಾಗಿದ್ರೆ ಭಗವಂತ ಅಂತ ತಿಳ್ಕೊಳ್ಳಿ, ಆಗದೆ ಇದ್ರೆ ಶಾಂತಿ ಅಂತ ತಿಳ್ಕೊಳ್ಳಿ. ಎಲ್ಲ ಅವನಿಂದ, ದಟ್ಸ್ ನಿರ್ಗುಣ ನಿರಾಕಾರ ಪರಬ್ರಹ್ಮ. ದ ಸ್ಪೇಸ್ ಬಿಟ್ವೀನ್ ಯು ಅಂಡ್ ಮೀ, ನಮ್ಮಿಬ್ಬರ ಮಧ್ಯೆ ಇರುವಂತಹ ಖಾಲಿ ಜಾಗ ಇದೆಯಲ್ಲ, ಇದು ನಮ್ಮನ್ನ ಆಪರೇಟ್ ಮಾಡ್ತಾ ಇದೆ. ನಮ್ಮ ಒಳಗಿರೋ ಖಾಲಿ ಜಾಗನ ನಾವು ಆಪರೇಟ್ ಮಾಡ್ತಾ ಇದೀವಿ, ನಮ್ಮ ಹೊರಗಿರೋ ಖಾಲಿ ಜಾಗವನ್ನ ನಾವು ಅವರ ಅಧೀನದಲ್ಲಿದ್ದೀವಿ, ಅದು ನಮ್ಮನ್ನ ಆಪರೇಟ್ ಮಾಡ್ತಾ ಇದೆ. ಆ ಅದು ಮೇಲಿದೆ. ಈ ನಿಯಮನ ಪಾಲಿಸ್ಬಿಟ್ರೆ ಸಾಕು, ನೀವು ಜೀವನದ ಗುರಿ ಮುಟ್ಟೆ ಮುಟ್ತೀರಿ. ನೀವು ನಿಮ್ಮ ಮಕ್ಕಳಿಗೆ ನಾವು ಇದನ್ನ ಕಲಿಸ್ಬೇಕಷ್ಟೇ. ಕೊರಳು ಕೆಳಗಿರ್ಲಿಯಪ್ಪ, ಬೆರಳು ಮೇಲಿರ್ಲಿಯಪ್ಪ. ತಂಡೋಲ್ಕರ್ ಅಂತ ಮಹಾನುಭಾವರು ಇಮ್ಯಾಜಿನ್ ಮಾಡ್ಕೊಳ್ಳಿ ನೋಡಿ, ಅಷ್ಟೆಲ್ಲ ಸಾಧನೆ ಮಾಡಿದ್ರು ಯಾವಾಗ್ಲೂ ಇಲ್ಲ ಅವನಿಂದ ನಂದೇನಿಲ್ಲ ಅಂತ ಹೇಳ್ತಾರೆ ಅಂತ ಸಾಧಕರು. ಅಬ್ರಹಾಮ್ ಲಿಂಕನ್ ಅವ್ರು ಯಾವ ಗೀತೆ ಓದಿದ್ದಾರೆ ಅವ್ರು ಹಾಗೆ ಮಾಡಿದ್ರು. ಅಬ್ದುಲ್ ಕಲಾಂ ಹೆಸರಿಸ್ತಾ ಹೋದ್ರೆ ಎಲ್ಲ ಫೀಲ್ಡ್ ಅಲ್ಲೂ ಇದ್ದಾರೆ, ವಿಜ್ಞಾನಿಗಳಿದ್ದಾರೆ. ಸಿ ವಿ ರಾಮನ್ ಹೀಗೆ ಬದುಕಿದವರಲ್ವಾ ನೋಡಿ, ನೋಬಲ್ ಪಾರಿತೋಷಿಕರು. ಮದರ್ ತೆರೆಸಾ, ಇದಕ್ಕಿಂತ ಬೇರೆ ಎಕ್ಸಾಂಪಲ್ ಬೇಕಾ? ಬೆರಳು ಮೇಲೆ ತೋರಿಸು, ಕೊರಳು ಕೆಳಗೆ ತಗ್ಗಿಸು. ಇದರಲ್ಲಿ ನೋಡಿ, ನಿಮ್ ಯಾವುದೇ ಒಂದು ದೇವರ ಹೆಸರಿಲ್ಲ, ಅವರವರ ನಂಬಿಕೆಯೇ ಅವರಿಗೆ ದೇವರು ಅಲ್ವಾ. ಈ ನಿಯಮನ ಪಾಲಿಸ್ಬಿಟ್ರೆ ಸಾಕು, ನಮ್ಮ ಮಕ್ಕಳಾಗ್ಲಿ ಯಾವತ್ತೂ ನಾವಾಗ್ಲಿ ನಮ್ಮ ಮನೆಯವರಾಗ್ಲಿ ನಾವು ಸಾಕಿದ ಪ್ರಾಣಿ ಕೂಡ ಇದನ್ನ ಏನಾದ್ರು ಪಾಲಿಸ್ಬಿಟ್ರೆ ಎಲ್ಲ ಇಷ್ಟಪಟ್ಬಿಡ್ತಾರೆ ಅಲ್ವಾ. ಆ ಜಗತ್ತಿನ ನಿಯಮ ತಿಳ್ಕೋಬೇಕು ಅನ್ನೋದನ್ನೇ ಈ ಪುಟ ಹೇಳುತ್ತೆ. ಗೆಲುವು ನನ್ನ ಸಾಧನೆ, ಸೋಲಿಗೆ ಅವನ ಕಾರಣ ಎಂಬ ಮಾತನ್ನ ನಾವು ವರ್ಜಿಸಬೇಕು, ಅದು ಮಾಡಬಾರ್ದು. ನಾವು ಅದನ್ನ ಬಿಟ್ಟರೆ ಮಾತ್ರ ನಾವು ದೊಡ್ಡ ವ್ಯಕ್ತಿಗಳಾಗ್ತೀವಿ. ದೊಡ್ಡ ವ್ಯಕ್ತಿಗಳಾದವರು ಅದನ್ನು ಬಿಡ್ತಾರೆ. ಅದನ್ನು ಬಿಡಬೇಕು ಅಂದ್ರೆ ದೊಡ್ಡ ವ್ಯಕ್ತಿಗಳಾಗ್ಲೇಬೇಕು, ಅಥವಾ ದೊಡ್ಡ ವ್ಯಕ್ತಿಗಳಾಗಬೇಕು ಅಂದ್ರೆ ಈ ಗೆಲುವು ನನ್ನ ಸಾಧನೆ, ಸೋಲಿಗವನೇ ಕಾರಣ ಅನ್ನೋ ಈ ಬ್ಲೇಮಿಂಗ್ ಬಿಸ್ನೆಸ್ನ ಬಿಡಬೇಕಾಗತ್ತೆ. ನಾವು ನೋವನ್ನ ಸಹಿಸಿಕೊಂಡು ಗರ್ಜಿಸಬೇಕು, ನಾನು ಮತ್ತೆ ಗೆಲ್ತೀನಿ ಅನ್ನೋ ಗರ್ಜನೆ ಮಾಡಬೇಕು. ಈ ಗುಣಗಳು ಆ ದೊಡ್ಡ ಪದವಿಗಳಲ್ಲಿ ಕಾಣಸಿಗುತ್ತೆ, ಅಂತವರಲ್ಲಿ ಕಾಣುತ್ತೆ. ಪ್ರತಿನಿತ್ಯ ಸೋಲನ್ನ ಕಾಣ್ತಾ ಇರ್ತಾರೆ ಅವರು, ಆದರೂ ನಗನಂತ ಸ್ವೀಕರಿಸ್ತಾ ಇರ್ತಾರೆ. ಇದು ಇಂಪಾರ್ಟೆಂಟು. ನಾವು ಇನ್ನೊಂದು ಒಂದು ಒಳ್ಳೆ ಗುಣನ ಬೆಳೆಸ್ಕೋಬೇಕು, ಎತ್ತರಕ್ಕೆ ಇರಬೇಕು ಅಂದ್ರೆ ಸೋತವರನ್ನೆಲ್ಲ ಗೆಲ್ಲಿಸ್ತಾ ಹೋಗ್ಬೇಕು. ಸೋತವರ ಗೆಲ್ಲಿಸಿದವನು ಜೀವನದಲ್ಲಿ ಸೋಲೋದೇ ಇಲ್ವಂತೆ. ಆ ಗೆಲುವ ಅನ್ನೋ ಗುರಿ ಇದೆಯಲ್ಲ, ಆ ಗೆಲುವ ಗುರಿ ಇದೆಯಲ್ಲ, ಅದನ್ನು ಮುಟ್ಟಬೇಕು ಅಂದ್ರೆ, ಆ ಸೋಲನ್ನ ಹಿಡಿದು ಕಟ್ಟಬೇಕು ಅಂದ್ರೆ 14 ಮೆಟ್ಟಿಲು. ಗೆಲುವ ಗುರಿಯ ಮುಟ್ಟಲು, ಸೋಲ ಹಿಡಿದು ಕಟ್ಟಲು 14 ಮೆಟ್ಟಿಲು. ಇದು ಈ ಸಾರ ಇದೆಯಲ್ಲ, ಇದನ್ನ 10 ಪುಟ ಬರೀಬಹುದು.
ಅದನ್ನ ಸುಲಭವಾಗಿ 14 ಸಾಲುಗಳಲ್ಲಿ ಬರೆಯುವ ಪ್ರಯತ್ನವೇ 10-4 ಮೆಟ್ಟಿಲು. ಧನ್ಯವಾದ ಗೆಳೆಯರೇ, ಧನ್ಯವಾದ.